ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ನೀವೆಲ್ಲ ಕೇಳ್ತಿದ್ರಲ್ವಾ ಏಕಾದಶಿಗಳಲ್ಲಿ ಯಾವ ರೀತಿ ಮಾಡ್ಕೊಳ್ಬೇಕು ನಾವು ಊಟಕ್ಕೆ ತಿಂಡಿಗೆ ಅಂಥೇಳಿ. ನೋಡಿ, ಇವತ್ತು ನಾನು ನಿಮಗೆ ಸಬ್ಬಕ್ಕಿಯಿಂದ ಮಾಡ್ತಿರುವಂಥ ಒಂದು ಕಿಚಡಿನ ತೋರಿಸ್ತೀನಿ. ಇದನ್ನು ಏಕಾದಶಿಗಳಲ್ಲಿ ಉಪವಾಸ ಟೈಮಲ್ಲಿ ನೀವು ಮಾಡ್ಕೊಳ್ಬೋದು. ಈ ಒಂದು ಸಬ್ಬಕ್ಕಿನ ನಾನು 4 ಗಂಟೆ ಮುಂಚೆನೆ ನೆನೆಸಿಟ್ಟಿದ್ದೀನಿ. ಚೆನ್ನಾಗಿ ಇದನ್ನು ತೊಳೆದು ಇದನ್ನು ಮುಳುಗುವಷ್ಟು ಮಾತ್ರ ನೀವು ನೀರು ಹಾಕಿಟ್ರೆ ಅದು ಕಾಳುಗಳ ರೀತಿ, ಒಂದು ಮುತ್ತಿನ ರೀತಿ ನೆಂದು ರೆಡಿಯಾಗುತ್ತೆ. ಈಗ ಇದಕ್ಕೆ ನಾನು ಕಡಲೆ ಬೀಜನ ಹುರಿದಿಟ್ಕೊಂಡಿದ್ದೀನಿ. ಕಡಲೆ ಬೀಜನ ಹುರಿದು ನೀವು ಸಿಪ್ಪೆ ತೆಗೆದು ಇಟ್ಕೊಳ್ಬಹುದು. ಸಿಪ್ಪೆ ತೆಗೆದು ಇಟ್ಕೊಂಡಿರುವಂಥ ಈ ಕಡಲೆ ಬೀಜನ ಏನು ಮಾಡ್ತೀನಿ ನಾನಂದರೆ, ಒಂದು ಮಿಕ್ಸಿ ಜಾರ್ಗೆ ಅಥವಾ ಬ್ಲೆಂಡರ್ ಜಾರ್ಗೆ ಹಾಕ್ಕೊಂಡು ಕೋರ್ಸಾಗಿ ಪೌಡ್ರ್ ಮಾಡ್ಕೊಳ್ಬೇಕು, ಅಂದರೆ ತರಿತರಿಯಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ತುಂಬ ನುಣ್ಣಗೆಲ್ಲ ಏನು ಪೌಡ್ರ್ ಮಾಡೋದು ಬೇಕಿರಲ್ಲ. ನೀವು ಬೆಳಗ್ಗೆ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ರಾತ್ರಿನೇ ನೆನೆಸಿಟ್ಕೊಳ್ಬಹುದು ಸಬ್ಬಕ್ಕಿನ. ಅಥವಾ ಸಂಜೆ ಫಲಾಹಾರಕ್ಕೆ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ಒಂದು 4 ರಿಂದ 5 ಗಂಟೆ ಮುಂಚೆ ನೀವು ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ತುಂಬ ಏನು ಇಂಗ್ರೀಡಿಯೆಂಟ್ ಬೇಕಾಗೋದಿಲ್ಲ. ತುಂಬ ಕಡಿಮೆ ಇಂಗ್ರೀಡಿಯೆಂಟಲ್ಲಿ ತುಂಬ ರುಚಿಯಾಗಿ ನೀವು ಮಾಡ್ಕೊಳ್ಬಹುದು. ಉಪವಾಸದ ಸಮಯದಲ್ಲಿ ಇದನ್ನು ನೀವು ಮಾಡ್ಕೊಳ್ಬಹುದು. ಯಾಕಂದರೆ ನಾ ಹೇಳ್ತಿರ್ತೀನಲ್ವ, ಉಪವಾಸ ಇದ್ದಾಗ ಕಾಳುಗಳನ್ನು ಅನ್ನ ಎಲ್ಲ ತಿನ್ನಬಾರ್ದು ಅಂತ ಹೇಳಿ. ಸೊ ಹಾಗಾಗಿ ಇದು ಬೆಸ್ಟ್ ಆಪ್ಷನ್ನು ಉಪವಾಸ ಟೈಮಲ್ಲಿ ಇದನ್ನೇ ಮಾಡ್ಕೊಳ್ಳೋದು. ಸೊ ಹಾಗಾಗಿ ನಿಮಗೂ ಕೂಡ ಈ ರೆಸಿಪಿನ ಇವತ್ತು ತೋರಿಸೋಣ ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ. ಈ ರೀತಿ ನಾನು ಕಡಲೆ ಬೀಜನ ಕೋರ್ಸ್ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕೋರ್ಸಾಗಿ ಮಾಡಿಟ್ಕೊಂಡಿರೋಂಥ ಪೌಡ್ರನ್ನ ನೀವು ಏನು ಮಾಡಬೇಕಂದ್ರೆ, ಈ ಒಂದು ಸಬ್ಬಕ್ಕಿ ನೆನೆಸಿಟ್ಕೊಂಡಿದ್ದೀವಲ್ಲ, ಈ ನೆನೆಸಿರುವಂಥ ಸಬ್ಬಕ್ಕಿಗೆ ನೀವು ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಇದಕ್ಕೆ ರುಚಿಗೆ ಅನುಸಾರವಾಗಿ ಉಪ್ಪನ್ನು ನೀವು ಸೇರಿಸ್ಕೊಳ್ಬೇಕು. ನಿಮಗೆ ಎಷ್ಟು ಬೇಕಾಗತ್ತೆ ಉಪ್ಪು ನೋಡಿಕೊಂಡು ಸೇರಿಸ್ಕೊಳ್ಬೇಕು. ಒಟ್ಟಿಗೆ ನೀವು ಆ ಒಗ್ಗರಣೆಗೆ ಹಾಕೋದ್ರ ಬದಲಾಗಿ ಇಲ್ಲೇ ನೀವು ಹಾಕ್ಕೊಂಡು ಬಿಡ್ಬೋದು. ಯಾಕಂದರೆ ಇಲ್ಲಿ ಕಲಸುವಾಗ ಕ್ಲೀನಾಗಿ ಕೈಯಲ್ಲಿ ನಾವು ಕಲಸ್ಕೊಳ್ಬಹುದು. ಆ ಒಗ್ಗರಣೆಗೆ ಹಾಕಿದಾಗ ಸ್ವಲ್ಪ ನೀವು ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲೇ ನೀವು ಉಪ್ಪನ್ನು ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಬಹುದು. ಇಲ್ಲಿ ನಾನು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ, ಕಡಲೆ ಬೀಜದ ಪುಡಿ ಸೇರಿಸ್ಕೊಂಡಿದ್ದೀನಿ. ಈ ಸಬ್ಬಕ್ಕಿ ಮೂರು ಕೂಡ ಹೊಂದ್ಕೊಳ್ಳೋ ಹಾಗೆ ನೀಟಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಕಡೆ ಉಪ್ಪು ಆ ಥರ ಎಲ್ಲ ಬಿಡಬಾರ್ದು. ಕ್ಲೀನಾಗಿ ಮಿಕ್ಸ್ ಮಾಡಿ ನಾವಿಲ್ಲಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಈಗ ಒಗ್ಗರಣೆಗೆ ನಾನಿಲ್ಲಿ ಆಲ್ರೆಡಿ ಆಲೂಗಡ್ಡೆನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಬೇಕಂದರೆ ಅದನ್ನು ಆಲೂಗಡ್ಡೆನ ಉಂಡೆನೇ ಬೇಯಿಸಿಬಿಟ್ಟು ನೀವು ಆಮೇಲೆ ಕಟ್ ಮಾಡಿ ಬೇಕಾದರೆ ಉಪಯೋಗಿಸ್ಬೋದು, ಬೇಗ ಆಗುತ್ತೆ. ನಾನಿಲ್ಲಿ ಒಗ್ಗರಣೆಲೆ ಆಲೂಗಡ್ಡೆ ಬೆಂದು ಹೋಗುತ್ತಲ್ವಾ ಅಂಥೇಳಿ ನಾನಿಲ್ಲಿ ಒಗ್ಗರಣೆಲೆ ಬೇಯಿಸ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಿರ್ಬೋದು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಒಂದು ಬಾಣಲಿ ಇಟ್ಕೊಂಡು. ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಬಹುದು ಅಥವಾ ನೀವು ತುಪ್ಪದಲ್ಲಿ ಕೂಡ ಇದನ್ನು ಮಾಡ್ಕೊಳ್ಬಹುದು. ಪೂರ್ತಿಯಾಗಿ ತುಪ್ಪನೇ ಉಪಯೋಗಿಸಿ ಮಾಡ್ಕೊಳ್ಬಹುದು ಅಥವಾ ಎಣ್ಣೆ ತುಪ್ಪ ಎರಡು ಹಾಕ್ಕೊಂಡು ಸ್ವಲ್ಪ ಮಾಡ್ಕೊಳ್ಬಹುದು. ನಾನಿಲ್ಲಿ ಎಣ್ಣೆಲೇ ಮಾಡ್ಕೊಳ್ತಾ ಇದ್ದೀನಿ, ಎಣ್ಣೆನ ನಾನಿಲ್ಲಿ ಒಂದು ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಸಾಸಿವೆ ಮತ್ತು ಜೀರಿಗೆನ ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಇಲ್ಲಿ ನೀವು ಕರಿಬೇವು ಬೇಕಂದರೆ ಹಾಕೋಬಹುದು, ಇಲ್ಲಾಂದರೆ ಆಪ್ಷನಲ್ಲೂ ಹಾಕ್ಲೇಬೇಕಂತೇನಿಲ್ಲ. ಬೇಕಿದ್ದರೆ ಹಾಕ್ಕೊಳ್ಳಿ ಕರಿಬೇವು, ನಾನೇನು ಕರಿಬೇವು ಹಾಕೋದಿಲ್ಲ. ಸಾಸಿವೆ ಮತ್ತು ಜೀರಿಗೆ ಹಾಕಿದ್ಮೇಲೆ ಅದು ಸ್ವಲ್ಪ ಚೆನ್ನಾಗಿ ಚಿಟಗುಟ್ಟಬೇಕು, ಅಲ್ಲಿವರೆಗೂ ನೀವು ಇದನ್ನು ಬಾಡಿಸ್ಕೊಳ್ಳಿ. ಹಿಂಗು ಕೂಡ ಬೇಕಿದ್ರೆ ನೀವು ಸೇರಿಸ್ಕೊಳ್ಬಹುದು, ನಿಮ್ಮ ಮನೇಲಿ ಇದ್ದರೆ ನೀವು ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ನಾನು ಹಿಂಗನ್ನು ಹಾಕಿಲ್ಲ ಇದಕ್ಕೆ, ಯಾಕಂದರೆ ಏನಂತಾರೆ, ಇವತ್ತೇನು ನಾವು ತಿಂದಿರೋದಿಲ್ಲ ಅಲ್ವಾ ಉಪವಾಸ ಟೈಮಲ್ಲಿ. ಸೊ ಹಾಗಾಗಿ ಹಿಂಗೇನು ನಾನು ಬಳಸಲ್ಲ. ಹಿಂಗೆ ಹಾಕೋ ಮೂಲ ಉದ್ದೇಶ ಅಂದರೆ ಡೈಜೆಷನ್ ಚೆನ್ನಾಗಾಗಲಿ ಅಂಥೇಳಿ. ಇದು ಸ್ವಲ್ಪ ಲೈಟ್ ಫುಡ್ಡೇ ಆಗಿರೋದ್ರಿಂದ ನಿಮಗೆ ಈಸಿ ಡೈಜೆಷನ್ ಆಗುತ್ತೆ. ಸೊ ಹಿಂಗೆ ಬೇಕಂದರೆ ನೀವು ಹಾಕ್ಕೊಳ್ಬಹುದು, ತೊಂದರೆ ಇಲ್ಲ. ಇಲ್ಲಿ ಇದೆರಡೂ ಕೂಡ ಚೆನ್ನಾಗಿ ಚಿಟ್ಕುಟ್ಟಿದ್ಮೇಲೆ ನಾನು ಇಲ್ಲಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಆಲೂಗಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆನ ನೀವು ಈಗಾಗಲೇ ಹೇಳಿದ್ನಲ್ವ, ಬೇಯಿಸಿ ಕೂಡ ಈ ಥರ ಕಟ್ ಮಾಡಿ ಹಾಕ್ಕೊಳ್ಬೋದು. ನಾನಿಲ್ಲಿ ಹಾಗೇ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಇದು ಬೇಗ ಬೆಂದು ಬಿಡುತ್ತೆ ಒಗ್ಗರಣೆಲೇ. ನಿಮಗೇನು ಇದನ್ನು ಬೇಯಿಸಾಕೋ ಅವಶ್ಯಕತೆ ಇಲ್ಲ. ಕೆಲವೊಬ್ಬರು ಬೇಯಿಸಿ ಕೂಡ ಹಾಕ್ಕೊಳ್ತಾರೆ, ನಿಮ್ಮ ಅನುಕೂಲ, ಹೇಗಂದರೆ ಹಾಗೆ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಬೇಯಿಸ್ಕೊಂಡಿಲ್ಲ, ಹಾಗೇ ಹಾಕ್ಕೊಂಡಿದ್ದೀನಿ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ನಾವು ಎಣ್ಣೆಯಲ್ಲಿ ಅದನ್ನು ಬಾಡಿಸ್ಕೊಳ್ಬೇಕು, ಎಣ್ಣೆಯಲ್ಲಿ ಅದು ಬೇಯಿಸ್ಕೊಳ್ಬೇಕಲ್ವ. ಸೊ ಹಾಗಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು ಚೆನ್ನಾಗಿ. ಈ ಎಣ್ಣೆಯಲ್ಲಿ ಬಾಡಿಸ್ಕೊಂಡ ಮೇಲೆ ನಾವು ಬೇರೆ ಇಂಗ್ರೀಡಿಯೆಂಟ್ಗಳನ್ನ ಏನು ಹಾಕೋ ಅವಶ್ಯಕತೆ ಇಲ್ಲ. ಇದಕ್ಕೆ ನಾನು ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಳ್ತೀನಿ, ಇದು ಕೂಡ ಆಪ್ಷನಲ್ಲೂ, ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಈ ಆಲೂಗಡ್ಡೆ ಬೇಯೋ ಅಷ್ಟು ಮಾತ್ರ ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಯಾಕಂದರೆ ಇದು ಸಪ್ಪೆ ಅನ್ಸತ್ತಲ್ವಾ. ಹಾಗಾಗಿ ನಾನಿಲ್ಲಿ ಇದು ಮಾತ್ರ ಬೇಯೋ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಒಂದು ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಅರಿಶಿನ ನಿಮಗೆ ಆಪ್ಷನಲ್ಲೇ, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ವೈಟ್ ಕಲರ್ ಇಷ್ಟ ಆಗುತ್ತೆ ಅಂದರೆ ನೀವು ಹಾಗೇ ತೊಗೋಬಹುದು. ಸೊ ನಾನು ಇಲ್ಲಿ ಸ್ವಲ್ಪ ಅರಿಶಿನನ ಸೇರಿಸ್ಕೊಂಡಿದ್ದೀನಿ. ಈಗ ಇದಿಷ್ಟು ಹಾಕ್ಕೊಂಡು ಆಲೂಗಡ್ಡೆ ಚೆನ್ನಾಗಿ ಇದರಲ್ಲಿನೇ ಬಾಡಿಸ್ಕೊಳ್ಬೇಕು.
ಈಗ ಈ ಒಂದು ಆಲೂಗಡ್ಡೆ ಚೆನ್ನಾಗಿ ಎಣ್ಣೆಲೆ ಬೆಂದಾಗಿದೆ. ಈಗ ಇದಕ್ಕೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ವಾ ಸಬ್ಬಕ್ಕಿ, ಅದನ್ನು ನಾವಿಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ. ಸಬ್ಬಕ್ಕಿನ ಪೂರ್ತಿಯಾಗಿ ನಾನಿಲ್ಲಿ ಇದಕ್ಕೇ ಸೇರಿಸ್ಕೊಂಡ್ಬಿಡ್ತೀನಿ. ಇದರಲ್ಲಿ ಆಲ್ರೆಡಿ ನಾವು ಉಪ್ಪೆಲ್ಲ ಹಾಕಿರೋದ್ರಿಂದ ಈಗೇನು ಹಾಕೋ ಅವಶ್ಯಕತೆ ಇಲ್ಲ. ಸೊ ಉಪ್ಪು, ಕಡಲೆ ಬೀಜದ ಪುಡಿ ಎಲ್ಲ ಹಾಕಿದ್ದೀವಿ. ಕೆಲವೊಬ್ಬರು ಒಗ್ಗರಣೆ ಎಲ್ಲ ಆದಮೇಲೆ ಕಡಲೆ ಬೀಜದ ಪುಡಿ ಸೇರಿಸ್ಕೊಳ್ತಾರೆ, ಕೆಲವೊಬ್ಬರು ಈ ಥರ ಮಾಡ್ತಾರೆ, ನಾನು ಈ ಥರ ಮಾಡ್ತೀನಿ. ಹಿಂಗೆ ಮಾಡೋದ್ರಿಂದ ನಿಮಗೆ ಚೆನ್ನಾಗಾಗತ್ತೆ ಉಪ್ಪಿಟ್ಟು ಅಂಥೇಳಿ. ಸೊ ನೀವು ಹಾಗೆ ಹಿಂಗೆ ಎರಡು ಥರನೂ ಬೇಕಾದರೆ ಟ್ರೈ ಮಾಡಬಹುದು, ಏನು ತೊಂದರೆ ಇಲ್ಲ. ನಾನಿಲ್ಲಿ ಕಡಲೆ ಬೀಜದ ಪುಡಿ ಮುಂಚೆನೇ ಹಾಕ್ಕೊಂಡಿರೋದ್ರಿಂದ ಈಗ ಏನು ಹಾಕಲ್ಲ ಇದಕ್ಕೆ. ಇಲ್ಲಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಎಷ್ಟು ಬಾಡಿಸ್ಕೋಬೇಕು ಅಂದರೆ ನಿಮಗೆ ಅದು ಗ್ಲಾಸ್ ಥರ ಅನಿಸುತ್ತೆ, ಸಬ್ಬಕ್ಕಿ ಪೂರ್ತಿಯಾಗಿ ಗ್ಲಾಸ್ ಥರ ಅನಿಸದೇ ಇದ್ರೂ ಕೂಡ ನಿಮಗೆ ಅದು ಟ್ರಾನ್ಸ್ಪರೆಂಟ್ ಆಗ್ತಾ ಬರುತ್ತೆ. ನೀವು ಬಾಡಿಸ್ತಾ ಬಾಡಿಸ್ತಾ ಟ್ರಾನ್ಸ್ಪರೆಂಟ್ ಆಗ್ತಾ ಬರುತ್ತೆ. ಆಗ ನೀವು ಅದನ್ನು ಸ್ಟೌವ್ನ ಆಫ್ ಮಾಡ್ಕೊಳ್ಬಹುದು. ಅಲ್ಲಿವರೆಗೂ ನೀವು ಈ ಥರ ಬಾಡಿಸ್ಕೊಳ್ಬೇಕಾಗುತ್ತೆ, ಯಾಕಂದರೆ ತಳ ಹಿಡಿದ್ಬಿಡುತ್ತೆ ಸಬ್ಬಕ್ಕಿ. ಸ್ವಲ್ಪ ಸ್ಟಾರ್ಚ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ತಳ ಹಿಡಿಯುತ್ತೆ, ಮತ್ತು ಆಲೂಗಡ್ಡೆಲೂ ಕೂಡ ಸ್ಟಾರ್ಚ್ ಇರುತ್ತಲ್ವಾ, ಸೊ ಸ್ವಲ್ಪ ಬೇಗನೆ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ತಿರುಗಿಸ್ಕೊಳ್ತಾನೆ ಇರೋದು ಒಳ್ಳೆಯದು. ಈಗ ನೀಟಾಗಿ ನಾವು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ನಾನು ಇದಕ್ಕೆ ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತೀನಿ. ಕೊತ್ತಂಬರಿ ಸೊಪ್ಪನ್ನ ಮಿಸ್ ಮಾಡ್ಕೊಳ್ಳದೆ ಹಾಕ್ಕೊಳ್ಳಿ, ಯಾಕಂದರೆ ತುಂಬ ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ. ಈಗ ನೀವು ನೋಡ್ತಾ ಇರ್ಬೋದು ನಾನು ಸ್ಟಾರ್ಟಿಂಗ್ ಹಾಕಿದ್ದಕ್ಕೂ ಈಗ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಸ್ವಲ್ಪ ಮಟ್ಟಕ್ಕೆ ಅಂಟು ಇದ್ದೇ ಇರುತ್ತೆ, ಯಾಕಂದರೆ ಸಬ್ಬಕ್ಕಿ ಸ್ವಲ್ಪ ಸ್ಟಾರ್ಚ್ ಇರೋದ್ರಿಂದ ಅಂಟು ಇದ್ದೇ ಇರುತ್ತೆ. ನಿಮಗೆ ಫಸ್ಟ್ ಟೈಮ್ ತಿನ್ನುವಾಗ ಸ್ವಲ್ಪ ಹೊಸ ಅದು ಅಂತ ಅನ್ನಿಸ್ಬೋದು, ಬಟ್ ತಿಂತಾ ತಿಂತಾ ತುಂಬ ಅಡ್ಜಸ್ಟ್ ಆಗಿಬಿಡುತ್ತೆ. ನಿಮಗೆ ಯಾರಾದರೂ ಈಗ ಡಯಟ್ ಮಾಡ್ತೀರಾ ಅದೆಲ್ಲ ಅಂದರೆ ನೀವು ಇದನ್ನು ಆರಾಮಾಗಿ ಉಪಯೋಗಿಸ್ಬೋದು. ವ್ರತದ ಟೈಮಲ್ಲಿ ಇದನ್ನು ನೀವು ಉಪಯೋಗಿಸ್ಬೋದು. ಉಪವಾಸ ಮಾಡ್ತಿದ್ದೀರಾ, ನಮಗೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೋಬೇಕು ಅನ್ನುವಾಗ ಇದನ್ನು ನೀವು ಟ್ರೈ ಮಾಡಬಹುದು. ಮತ್ತು ಇವಾಗ ನಾನು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನ ಹಾಕ್ಕೊಳ್ತೀನಿ. ನಿಂಬೆಹಣ್ಣು ಹಾಕ್ಕೊಳ್ಳಿ, ರುಚಿ ಚೆನ್ನಾಗಿ ಬರುತ್ತೆ. ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ನಿಂಬೆಹಣ್ಣನ್ನು ಕೂಡ ಸೇರಿಸ್ಕೊಳ್ಳಿ. ಇದಿಷ್ಟು ಹಾಕಿ ಒಂದ್ಸತಿ ನಾನು ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ಟೌ ಆಫ್ ಮಾಡಿಬಿಟ್ಟಿದ್ದೀನಿ. ಈಗ ಆಲ್ರೆಡಿ ನಾನು ಒಂದ್ಸತಿ ಕ್ಲೀನಾಗಿ ಮಿಕ್ಸ್ ಮಾಡಿ ತಟ್ಟೆನ ಮುಚ್ಚಿಟ್ಟು ಒಂದು 5-10 ನಿಮಿಷ ನೀವು ತಟ್ಟೆ ಮುಚ್ಚಿಟ್ಬಿಡಿ. ಆಗ ಮುಚ್ಚಿಟ್ಟಾಗ ನಿಮಗೆ ಆ ಸಬ್ಬಕ್ಕಿ ಇನ್ನೂ ಫ್ಲಫಿ ಫ್ಲಫಿಯಾಗಿ ತುಂಬಾ ರುಚಿಯಾಗಿ ನಿಮಗೆ ತಿನ್ನಕ್ಕೆ ಸಿಗುತ್ತೆ. ಸೊ ಇದಿಷ್ಟೇ ಸಿಂಪಲಾಗಿ ನಾವು ಸಬ್ಬಕ್ಕಿ ಉಪ್ಮಾ ಅಥವಾ ಸಬ್ಬಕ್ಕಿ ಕಿಚಡಿನ ಮಾಡ್ಕೊಳ್ಬೋದು. ಸಾಬುದಾನ ಕಿಚಡಿ ಏನೇನು ಹೆಸರಿಂದ ಬರುತ್ತಲ್ವಾ, ಸೊ ಇದನ್ನು ನಾವು ಮನೇಲಿ ಮಾಡ್ಕೊಳ್ಬೋದು. ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟು, ನಿಮ್ಗೆ ಅಷ್ಟೇ ಶಕ್ತಿ ಕೊಡುತ್ತೆ ಇದು ತಿಂದಾಗ. ಸೊ ಹಾಗಾಗಿನೇ ಇದಕ್ಕೆ ಆಲೂಗಡ್ಡೆನ ಸೇರಿಸಿರೋದು. ಸೊ ಆಲೂಗಡ್ಡೆಯಲ್ಲೂ ಸ್ಟಾರ್ಚ್ ಇರೋದ್ರಿಂದ ನಿಮ್ಮ ದೇಹಕ್ಕೆ ಇನ್ಸ್ಟೆಂಟಾಗಿ ಒಂದು ಶಕ್ತಿಯನ್ನು ಕೊಡುತ್ತೆ. ಈಗ ಪ್ಲೇಟ್ ಮುಚ್ಚಿಟ್ಟು ಒಂದು 10 ನಿಮಿಷ ನಾನು ಇದನ್ನು ಹಾಗೆ ಬಿಟ್ಬಿಡ್ತೀನಿ. ಈಗ ನೋಡಿ ಸರ್ವ್ ಮಾಡ್ತಾ ಇದ್ದೀನಿ, ತುಂಬಾ ರುಚಿಯಾಗಿತ್ತು. ನೀವು ಕೂಡ ಮಾಡ್ಕೊಳ್ಳಿ ಹೇಗಾಗಿತ್ತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಈ ರೀತಿ ಆಗುತ್ತೆ. ಸೊ ಸಬ್ಬಕ್ಕಿ ಜಾಸ್ತಿ ನೆನೆಸ್ಕೊಳ್ಳೋಕೆ ಹೋಗಬಾರ್ದು, ಉದುರುದ್ರಾಗೆ ಇರಬೇಕು ಸಬ್ಬಕ್ಕಿ. ಅದು ಮುಳುಗೋಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ. ತುಂಬ ರುಚಿಯಾಗಿತ್ತು. ನೀವು ಮಾಡಿ ನನಗೆ ಹೇಗಾಯಿತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.